ನಟ ದರ್ಶನ್ ಹಾಗೆ ಗ್ಯಾಂಗ್ ನಿಂದ ರೇಣುಕಾಸ್ವಾಮಿಯ ಹತ್ಯೆ ಕೇಸ್. ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಮೂರು ಜನಕ್ಕೆ ಈಗ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ಮಾಜಿ ಉಪಮೇಯರ್ ಮೋಹನ್ ರಾಜ್ಗೆ ಎರಡನೇ ಬಾರಿ ನೋಟಿಸ್ ಜಾರಿ ಮಾಡಲಾಗಿದೆ. ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಮೂವರಿಗೆ ನೋಟಿಸ್ ಜಾರಿ ಮಾಡಿದ್ದಾರೆ ಖಾಸ್ ಪೊಲೀಸರು. ಮಾಜಿ ಉಪಮೇಯರ್ ಮೋಹನ್ ರಾಜ್ಗೂ ಕೂಡ ಎರಡನೇ ಬಾರಿ ನೋಟಿಸ್ ನೀಡಲಾಗಿದೆ, ಬಸವೇಶ್ವರ ನಗರ ಪೊಲೀಸ್ ಠಾಣೆಗೆ ಹಾಜರಾಗಬೇಕು ಅಂತ. ನಟ ದರ್ಶನ್ಗೆ 40 ಲಕ್ಷ ಹಣವನ್ನ ಮೋಹನ್ ರಾಜ್ ನೀಡಿರ್ತಾರೆ. ಮೋಹನ್ ರಾಜ್ರಿಂದ 40 ಲಕ್ಷ ಹಣವನ್ನ ತಗೊಂಡಿದ್ದೀನಿ ಅಂತ ದರ್ಶನ್ನೇ ಹೇಳಿಕೆ ಕೊಟ್ಟಿದ್ದಾರೆ. ಆದ್ರೆ ಯಾವ ಉದ್ದೇಶಕ್ಕೆ ಹಣ ನೀಡಿದ್ದಾರೆ ಅಂತ ತಿಳ್ಕೊಳ್ಳೋದಕ್ಕೆ ಈಗ ನೋಟಿಸ್ ಅನ್ನ ನೀಡಲಾಗಿದೆ. ಜೊತೆಗೆ ಪವಿತ್ರ ಗೌಡ ಸ್ನೇಹಿತೆ ಸಮತಾಗೂ ಕೂಡ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ. ಆರೋಪಿಯೋರ್ವನಿಗೆ ಹಣ ಸಹಾಯ ಮಾಡಿರುವಂತಹ ಆರೋಪ ಸಮತಾ ಮೇಲಿದೆ. ಆರೋಪಿಯೋರ್ವನಿಗೆ ಹಣ ಸಹಾಯ ಮಾಡಿರುವಂತಹ ಆರೋಪ ಪವಿತ್ರ ಗೌಡ ಸ್ನೇಹಿತೆ ಸಮತಾ ಮೇಲಿದೆ. ಹಾಗಾಗಿ ಸಮತಾಗೂ ಕೂಡ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ. ಕಾರ್ತಿಕ್ ಪುರೋಹಿತ್ ಎಂಬ ಕಾರು ಚಾಲಕನಿಗೂ ಕೂಡ ನೋಟಿಸ್ ಕೊಟ್ಟಿದ್ದಾರೆ. ಕಾರಣ ಆರೋಪಿ ಪ್ರದೋಷ್ ಆಪ್ತನಾಗಿದ್ದಾನೆ ಕಾರ್ತಿಕ್ ಪುರೋಹಿತ್. ಸೊ ಸದ್ಯ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಇನ್ನೂ ಮೂರು ಜನಕ್ಕೆ ನೋಟಿಸ್ ಜಾರಿ. ಈ ಮಾಜಿ ಉಪಮೇಯರ್ ಮೋಹನ್ ರಾಜ್ಗೆ ಎರಡನೇ ಬಾರಿಗೆ, ಜೊತೆಗೆ ಸಮತ ಪವಿತ್ರ ಗೌಡ ಆಪ್ತೆ ಸಮತ, ಮತ್ತೆ ಕಾರ್ತಿಕ್ ಪುರೋಹಿತ್ ಪ್ರದೋಷ್ನ ಆಪ್ತನಾಗಿರುವಂತಹ ಕಾರ್ತಿಕ್ ಪುರೋಹಿತ್ಗೂ ಕೂಡ ನೋಟಿಸ್ ಕೊಟ್ಟಿದ್ದಾರೆ. ನಮ್ಮ ಪ್ರತಿನಿಧಿ ವೆಂಕಟೇಶ್ ನೇರ ಸಂಪರ್ಕದಲ್ಲೇ ಇದ್ದಾರೆ. ವೆಂಕಟೇಶ್, ಈಗ ಈ ದರ್ಶನ್ ಮತ್ತೆ ಗ್ಯಾಂಗ್ ವಿಚಾರಕ್ಕೆ ಬಂದಾಗ ಹಣ ಸಹಾಯ ಮಾಡಿದ್ರು ಮಾಜಿ ಉಪಮೇಯರ್ ಮೋಹನ್ ರಾಜ್ ದರ್ಶನ್ಗೆ 40 ಲಕ್ಷ ರೂಪಾಯಿ, ಈ ವಿಚಾರಕ್ಕೆ ಈಗ ಅವ್ರು ಎಲ್ಲೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ. ಈ ಘಟನೆ ಹೊರಗಡೆ ಬಂದ ಮೇಲಿಂದ ಈ ಪ್ರಕರಣ ಹೊರಗೆ ಬಂದ ಮೇಲೆ ಮೋಹನ್ ರಾಜ್ ಅವ್ರು ಎಲ್ಲೂ ಕೂಡ ಪತ್ತೆ ಆಗಿಲ್ಲ. ಈಗ ಅವ್ರಿಗೆ ಎರಡನೇ ಬಾರಿ ನೋಟಿಸು, ಆಮೇಲೆ ಸಮತ್ತಾಗೂ ನೋಟಿಸ್ ನೀಡಲಾಗಿದೆ. ಒಟ್ಟಾರೆ ಈ ನೋಟಿಸ್ ವಿಚಾರಕ್ಕೆ ಮೂರು ಜನರಿಗೆ ನೋಟಿಸ್ ನೀಡಿರುವಂತಹ ವಿಚಾರದ ಬಗ್ಗೆ ಅಪ್ಡೇಟ್ಸ್ ಏನೇನು ಸಿಗ್ತಾ ಇದೆ? ಹೌದು ಸಿಂಧು, ರೈರತ್ತೆಳರೆ ಕೊಲೆ ಪ್ರಕರಣದಲ್ಲಿ ಬಂಧಿತರಾಗಿರುವಂತಹ ಆರೋಪಿಗಳಿಗೆ ಹಣ ಸಹಾಯ ಮಾಡಿದ್ದಾರೆ ಅಂತ ಹೇಳಿ ಈಗ ಮೋಹನ್ ರಾಜ್ ಮಾಜಿ ಉಪಮೇಯರ್ ಏನಿದ್ದಾರೆ ಅವರಿಗೂ ಕೂಡ ಒಂದು ನೋಟಿಸನ್ನು ಕೊಟ್ಟಿದ್ರು. ಸೊ ಯಾವಾಗ ದರ್ಶನ್ ಮನೆಯಲ್ಲಿ ಕೂಡ ಈ ಒಂದು ಹಣವನ್ನು ಸೀಸ್ ಮಾಡ್ತಾರೆ, ಪ್ರದೂಷಿಗೆ ಕೊಟ್ಟಿದ್ದಂಥ ಹಣ ಇರ್ಬೋದು, 30 ಲಕ್ಷ ರೂಪಾಯಿ, ಏನು ಆರೋಪಿಗಳಿಗೆ ತಲಾ 5 ಲಕ್ಷ ರೂಪಾಯಿ ಕೊಟ್ಟು ಮೃತದೇಹವನ್ನು ವಿಲೇವಾರಿ ಮಾಡಬೇಕು, ಜೊತೆಗೆ ತನ್ನ ಹೆಸರು ಎಲ್ಲೂ ಬರಬಾರದು ಅಂತ ಹೇಳಿ ಹಣದ ಆಮಿಷವನ್ನು ಕೊಟ್ಟಿರ್ತಾರೆ. ಸೊ ಹಣವನ್ನು ಕೂಡ ಸೀಸ್ ಮಾಡಿಕೊಂಡಿರ್ತಾರೆ, ಜೊತೆಗೆ ಮನೆಯಲ್ಲಿದ್ದಂತಹ ಒಂದು 40 ಲಕ್ಷ ರೂಪಾಯಿ ಹಣ ಹಾಗೂ ಅವರ ಪತ್ನಿ ವಿಜಯಲಕ್ಷ್ಮಿ ಮನೆಯಲ್ಲಿದ್ದಂಥ 3 ಲಕ್ಷ ಹಣ, ಒಟ್ಟು 72 ಲಕ್ಷಕ್ಕೂ ಅಧಿಕ ಹಣವನ್ನು ಏನು ಸೀಸ್ ಮಾಡಿಕೊಂಡಿದ್ರು. ಆ ಹಣದ ಮೂಲವನ್ನು ಕೇಳದಂಥ ಟೈಮ್ನಲ್ಲಿ ಕೂಡ ಈಗ ಏನು ಮೋಹನ್ ರಾಜ್ ಅವರು ಹಣವನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಹೇಳ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅಧಿಕಾರಿಗಳು ಕೂಡ ಒಂದು ನೋಟಿಸನ್ನು ಇಶ್ಯೂ ಮಾಡಿದರು, ಆ ನೋಟಿಸ್ಗೆ ಯಾವುದೇ ರೀತಿಯಾದಂಥ ಉತ್ತರ ಕೂಡ ಬಂದಿದ್ದಿಲ್ಲ. ಸೊ ಖುದ್ದು ಈ ಬಾರಿ ಎರಡನೇ ಒಂದು ನೋಟಿಸನ್ನು ಇಶ್ಯೂ ಮಾಡಿದರೆ ಖುದ್ದು ವಿಚಾರಣೆಗೆ ಬಂದು ಹಾಜರಾಗಬೇಕು. ಹಣದ ವ್ಯವಹಾರ ಯಾವ ರೀತಿಯಾಗಿ ಆಗಿತ್ತು ಅಂದರೆ ಯಾವ ಉದ್ದೇಶಕ್ಕೋಸ್ಕರ ಹಣವನ್ನು ಕೊಟ್ಟಿದ್ರಿ ಅಂತೇಳಿ, ಯಾಕಂದರೆ ಸಾಕಷ್ಟು ಚುನಾವಣೆ ಸಂದರ್ಭದಲ್ಲೂ ಕೂಡ ಮೋಹನ್ ರಾಜ್ ಅವರ ಜೊತೆ BJP ಶಾಸಕರ ಒಂದು ಆಪ್ತರ ಜೊತೆ ಕೂಡ ಕಾಣಿಸ್ಕೊಂಡಿದ್ದಂತಹ ದರ್ಶನ್ ಅವರು ಕೂಡ ಚುನಾವಣೆ ಪ್ರಚಾರಿಯಲ್ಲಿ ಹೋಗಿರ್ತಾರೆ, ಮತ್ತು ಅವರ ಒಡನಾಟ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಆಗ ಹಿನ್ನೆಲೆಯಲ್ಲಿ ಹಣವನ್ನು ಕೊಟ್ಟಿರುವ ಉದ್ದೇಶ ಏನು ಅಂದರೆ ಆರೋಪಿ ಏನು ಕೃತ್ಯವನ್ನು ಮಾಡಿದ್ದು ಆ ಸಂದರ್ಭದಲ್ಲಿ ಈ ಹಣವನ್ನು ಅವರಿಗೆ ಕೊಡಬೇಕು ಅಂತ ಹೇಳಿ ಒಂದು ಉದ್ದೇಶಕ್ಕೆ ಕೊಟ್ಟಿದ್ರೆ ಅಥವಾ ಬೇರೆ ಯಾವ ಕಾರಣಕ್ಕೆ ಕೊಟ್ಟಿದ್ರಿ ಅಂತ ಹೇಳಿ ಒಂದು ನೋಟಿಸನ್ನು ಕೊಟ್ಟಿದ್ದಾರೆ. ಆದ ಆ ನೋಟಿಸ್ಗೆ ಖುದ್ದು ಇವತ್ತು ಬಂದವರು ಮೋಹನ್ ರಾಜ್ ಅವರು ವಿಚಾರಣೆಗೆ ಹಾಜರಾಗಬೇಕು ಮತ್ತು ಉತ್ತರವನ್ನು ಕೂಡ ಕೊಡಬೇಕು. ಇನ್ನು ಸಮತ ಅವರು ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಒಂದು ಹಣವನ್ನು ಕೊಟ್ಟಿದ್ದಾರೆ ಆರೋಪಿಗೆ ಸಂಬಂಧಪಟ್ಟಂತೆ ಅಂತೇಳಿ ಕೇಳಿ ಬರ್ತಾ ಇದೆ. ಅವ್ರಿಗೂ ಕೂಡ ಒಂದು ನೋಟಿಸನ್ನು ಇಶ್ಯೂ ಮಾಡಿದರು. ಇತ್ತೀಚೆಗೆ ಜೈಲಿಗೆ ಹೋದಂಥ ಸಂದರ್ಭದಲ್ಲಿ ದರ್ಶನ್ ಅವರನ್ನ ಭೇಟಿ ಮಾಡಿ ಬಂದಿದ್ದಂತಹ ಒಂದು ಸಮತ ಏನಿದ್ದರೆ ಪವಿತ್ರ ಗೌಡ ಅವರ ಆಪ್ತೆ ಅಂತ ಹೇಳಿ ಗೊತ್ತಾಗ್ತಾ ಇರುವಂಥದ್ದು. ಸೊ ಹಿನ್ನೆಲೆಯಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರಿಗೂ ಒಂದು ನೋಟಿಸನ್ನು ಇಶ್ಯೂ ಮಾಡಿದ್ದಾರೆ. ಜೊತೆಗೆ ಏನು BJP ಶಾಸಕರು ಮತ್ತೊಬ್ಬರು ಏನಿದ್ದಾರೆ ಅವರ ಒಂದು ಕಾರು ಚಾಲಕ ಅವ್ರಿಗೆ ಕಾರ್ತಿಕ್ ಪುರೋಹಿತ್ ಏನಿದ್ದಾರೆ ಅವ್ರಿಗೂ ಒಂದು ನೋಟಿಸನ್ನು ಕೊಟ್ಟಿದ್ದಾರೆ. ಅವರು ಕೂಡ ವಿಚಾರಣೆಗೆ ಬಂದು ಹೇಳಿಸ್ಬೇಕಂತ ಹೇಳಿ ಏನು ಪ್ರದೂಷಣ ಜೊತೆ ಆಪ್ತ ಹೋಗಿದ್ದಂತಹ ಈತ ಕೂಡ ಒಂದು ಹಣವನ್ನು ಸಹಾಯ ಮಾಡಿದ್ದಾನೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಅಂದ್ರೆ ಓಕೆ ವೆಂಕಟೇಶ್, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ.